ಪ್ರಸ್ತುತ ವರ್ಷದಲ್ಲಿ ಯಕ್ಸಂಬ ಶ್ರೀ ಬೀರೇಶ್ವರ ಕೋಪ್ ಸೊಸೈಟಿಯು 35.1 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಗ್ಯಾನಂದ ಜಾಧವ್ ತಿಳಿಸಿದರು. ತಾಲೂಕಿನ ಯಕ್ಸಂಬ ಪಟ್ಟಣದ ಸಹಕಾರಿ ಸಂಸ್ಥೆಯ ಸಭಾಭವನದಲ್ಲಿ ಪ್ರಸಕ್ತ ವರ್ಷದಲ್ಲಿ ಸಹಕಾರಿ ಸದಸ್ಯರಿಗೆ ಶೇಕಡ 12% ಲಾಭಾಂಶ ವಿತರಿಸಲಾಗಿದೆ ಎಂದು ಹೇಳಿದರು. ಸಹಕಾರಿಗೆ 98 ಹೊಸ ಶಾಖೆ ಪ್ರಾರಂಭಿಸಲು ಅನುಮತಿ ಸಿಕ್ಕಿದೆ. ಕರ್ನಾಟಕದಲ್ಲಿ 18, ಮಹಾರಾಷ್ಟ್ರದಲ್ಲಿ 11 ಶಾಖೆ ಪ್ರಾರಂಭಿಸಿದ್ದು, ಮುಂಬರುವ ಕರ್ನಾಟಕದಲ್ಲಿ 34 ಮತ್ತು ಮಹಾರಾಷ್ಟ್ರದಲ್ಲಿ 24 ಮತ್ತು ಗೋವಾ ರಾಜ್ಯದಲ್ಲಿ 11 ಶಾಖೆ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಸಂಸ್ಥೆ ಸಂಸ್ಥಾಪಕರು ಮತ್ತು ಈಗಿನ ಚಿಕ್ಕೋಡಿ ಲೋಕಸಭೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಅಣ್ಣ ಸಾಹೇಬಣ್ಣ ಜೊಲ್ಲೆಯವರ ನೇತೃತ್ವದಲ್ಲಿ 1991 ಸ್ಥಾಪನೆಯಾಗಿ ಈಗ ಹೆಮ್ಮರವಾಗಿ ಬೆಳೆಯುತ್ತಿದೆ. ನಮ್ಮ ಸಂಸ್ಥೆಯ ಸಹಸಂಸ್ಥಾಪಕಿ ಮತ್ತು ಇಂದಿನ ನಿಪ್ಪಾಣಿಯ ಜನಪ್ರಿಯ ಶಾಸಕಿ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನ ಮತ್ತು ನಮ್ಮ ಸಂಸ್ಥಾಪಕರಾದ ಅಣ್ಣಸಾಹೇಬ್ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯು ಮುನ್ನಡೆಯುತ್ತಾ ಸಾಗುತ್ತಿದೆ. ಈ ಪತ್ರಿಕಾ ಮಾಧ್ಯಮ ಈ ಮುಖಾಂತರ ನಮ್ಮ ಸದಸ್ಯರಿಗೆ ಲಾಭಾಂಶ ವಿತರಿಸುವ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಸ್ಥೆಯು 2021-22 ಇದ್ದ ಷೇರ್ ಹಣದ ಮೇಲೆ 12% ಲಾಭಾಂಶವನ್ನು 3,31,000 ಸದಸ್ಯರಿಗೆ ಲಾಭಾಂಶವನ್ನು ವಿತರಿಸುತ್ತಿದ್ದೇವೆ. ಒಟ್ಟು ಈ ಲಾಭಾಂಶದ ಮೊತ್ತ 3,51,54,180 ರೂಪಾಯಿ ಆಗಿರುತ್ತದೆ. ಅದನ್ನು ಅವರ ಖಾತೆಗಳಿಗೆ ವರ್ಗಾವಣೆ ಈಗಾಗಲೇ ಮಾಡಿದ್ದೇವೆ. ಅದನ್ನು ಅವರು ಈಗ ತಮ್ಮ ತಮ್ಮ ಖಾತೆಗಳಿಂದ ತೆಗೆದುಕೊಂಡು ಹೋಗಲು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಸದಸ್ಯರಿಗೆ ತಿಳಿಯಪಡಿಸುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆ ಈಗ ಬೆಳೆದು ಬಂದ ದಾರಿ ಮತ್ತು ಈಗ ಅಂದರೆ ಸೆಪ್ಟೆಂಬರ್ 9 ಇದ್ದಂತೆ ನಮ್ಮ ಸಂಸ್ಥೆಯ ಫೈನಾನ್ಷಿಯಲ್ ಹೈಲೈಟ್ಸ್, ನಮ್ಮ ಸಂಸ್ಥೆಯ ನಂಬರ್ ಆಫ್ ಮೆಂಬರ್ಸ್ 3,61,296, ಷೇರ್ ಕ್ಯಾಪಿಟಲ್ 32,16,77,800, ರಿಸರ್ವ್ ಮತ್ತು ಅದರ್ ಫಂಡ್ಸ್ 174,92,12,21,021 ರೂಪಾಯಿ, ನಮ್ಮ ಸಂಸ್ಥೆಯ ಠೇವುಗಳು 3,408,51,36,485 ರೂಪಾಯಿ, ಲೋನ್ಸ್ ಮತ್ತು ಅಡ್ವಾನ್ಸಸ್ ಈಗಾಗಲೇ ನಮ್ಮ ಸಂಸ್ಥೆ 2,625,11,83,667 ರೂಪಾಯಿ ಸಾಲ ಮತ್ತು ಮುಂಗಡಗಳನ್ನು ವಿತರಿಸಲಾಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್, ನಮ್ಮ ಸಂಸ್ಥೆಯು 641,54,31,630 ಬ್ಯಾಂಕಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗಾಗಲೇ ನಮ್ಮ ಸಂಸ್ಥೆಯ ಎಲ್ಲ ಸೇರಿ ವರ್ಕಿಂಗ್ ಕ್ಯಾಪಿಟಲ್ 3,747,47,17,632 ರೂಪಾಯಿ. ಮಾರ್ಚಿಗೆ ಇದ್ದಂತೆ ನಮ್ಮ ಸಂಸ್ಥೆ ನೆಟ್ ಪ್ರಾಫಿಟ್ 35,01,66,356 ರೂಪಾಯಿ. ಮಾರ್ಚಿಗೆ ನಮ್ಮ ಸಂಸ್ಥೆಯು 156 ಶಾಖೆಗಳನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತಿತ್ತು. ಈಗಾಗಲೇ ನಮ್ಮ ಸಂಸ್ಥೆಗೆ ಸೆಂಟ್ರಲ್ ರಿಜಿಸ್ಟರ್ ಇವರಿಂದ 98 ಹೊಸ ಶಾಖೆಗಳಿಗೆ ಮಂಜೂರಾತಿ ದೊರೆತಿದ್ದು, ಅದರಲ್ಲಿ ಈಗಾಗಲೇ ಅಂದರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಅಣ್ಣಸಾಹೇಬ್ ಜೊಲ್ಲೆಯವರು ಹುಟ್ಟುಹಬ್ಬದ ನಿಮಿತ್ತವಾಗಿ 29 ನೂತನ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಕರ್ನಾಟಕದಲ್ಲಿ 18, ಮಹಾರಾಷ್ಟ್ರದಲ್ಲಿ 11, ಈಗ ಪ್ರಾರಂಭವಾಗಬೇಕಿದ್ದ ಶಾಖೆಗಳು 69 ಇವೆ. ಕರ್ನಾಟಕದಲ್ಲಿ 34, ಮಹಾರಾಷ್ಟ್ರದಲ್ಲಿ 24 ಮತ್ತು ಗೋವಾ ರಾಜ್ಯವು ಸಹ ನಮಗೆ ಅಂದರೆ ಮಂಜೂರಾತಿ ಸಿಕ್ಕಿದ್ದು, ಗೋವಾದಲ್ಲಿಯೂ ಸಹ ನಮ್ಮ 11 ಶಾಖೆಗಳು ಈ ತೆರೆಯಲಿವೆ. ಅದಕ್ಕೆ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯ ಹಿತೈಷಿಗಳು, ಗ್ರಾಹಕರು, ನಮ್ಮ ಸದಸ್ಯರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ನಮ್ಮ ಸಂಸ್ಥೆಗೆ ಸಲ್ಲಿಸಿದ ಸಹಾಯ, ಸಹಕಾರ, ಸೇವೆ ಶ್ಲಾಘನೀಯವಾಗಿದೆ. ಇದೇ ರೀತಿ ನಮ್ಮ ಸಂಸ್ಥೆ ಹೆಮ್ಮೆರವಾಗಿ ಬೆಳೆಯಲು ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮೊನ್ನೆ ನಡೆದ ಗೋವಾದಲ್ಲಿ FDCA ಈ ಒಂದು ಸಂಸ್ಥೆ ನಮ್ಮ ಸಂಸ್ಥೆಗೆ ಅತ್ಯುತ್ತಮ ಆಡಿಟ್ ಮತ್ತು ಎಲ್ಲ ಸೇವಾ ಸಂಸ್ಥೆ ಎಂದು ನಮಗೆ ಅಂದರೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆ ಪ್ರಶಸ್ತಿಯ ವಿವರಣೆಯನ್ನು ನಮ್ಮ
ಪ್ರಧಾನ ವ್ಯವಸ್ಥಾಪಕರಾದ ಆರ್ ಸಿ ಚೌಳ ಅವರು ತಮಗೆ ವಿವರಿಸುತ್ತಾರೆ. ಈ ಸಂದರ್ಭದಲ್ಲಿ ಸಹಕಾರಿ ಸಂಸ್ಥೆಯ ನಿರ್ದೇಶಕರು ಉಪಸ್ಥಿತರಿದ್ರು. ದಿನಾಂಕ 12/10/2023 ಗೋವಾದಲ್ಲಿ ಜರುಗಿದ ಸಹಕಾರ ಬ್ಯಾಂಕ್ಗಳ ರಾಷ್ಟ್ರೀಯ ಸಮ್ಮೇಳನ 2023 ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಮಿಟ್ 2023 ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಸಂಘಕ್ಕೆ ಫ್ರಂಟಿಯರ್ ಇನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅವಾರ್ಡ್ ಅಂತ ಅಡಿಟ್ ವಿಭಾಗದಲ್ಲಿ ಅತ್ಯುತ್ತಮ ಬಹುರಾಜ್ಯ ಸಹಕಾರಿ ಸಂಘವೆಂದು ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದ್ದು ನಮ್ಮ ಸಂಘದ ಸ್ವಚ್ಛ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ಹೆಮ್ಮೆ ಅನಿಸುತ್ತದೆ. ಈ ಪ್ರಶಸ್ತಿಯನ್ನು ನಮ್ಮ ಸಂಘಕ್ಕೆ ಶ್ರೀ ಸುಭಾಷ್ ಶಿರೋಡ್ಕರ್ ಸಹಕಾರ ಸಚಿವರು ಗೋವಾ ರಾಜ್ಯ, ಶ್ರೀ ರತ್ನಾಕರ್ ದೇವಲೆ ನಿವೃತ್ತ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಾಬು ನಾಯರ್ ಸಂಸ್ಥಾಪಕರು ಮತ್ತು ಎಂಡಿ ಬ್ಯಾಂಕಿಂಗ್ ಫ್ರಂಟಿಯರ್, ಮನೋಜ್ ಅಗ್ರವಾಲ್ ಸಮೂಹ ಸಂಪಾದಕರು ಬ್ಯಾಂಕಿಂಗ್ ಫ್ರಂಟಿಯರ್ ಇವರ ಒಂದು ಹಸ್ತದಿಂದ ಅದನ್ನು ಸ್ವೀಕರಿಸಲಾಯಿತು. ಈ ಒಂದು ಪ್ರಶಸ್ತಿ ನಮ್ಮ ಸಂಘದ ಒಟ್ಟು ಒಂದು ಹೆಮ್ಮೆಯಾಗಿ ಈ ಪ್ರಶಸ್ತಿಯನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದು ಇದು ನಮ್ಮ ಸಂಘದ ಇನ್ನೂ ಜವಾಬ್ದಾರಿಗಳನ್ನು ಹೆಚ್ಚಿಸಿದೆ. ಈ ಪ್ರಶಸ್ತಿಯನ್ನು ನಾವು ಗೋವಾದ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಅದನ್ನು ಹಾಜರಾಗಿ ಪ್ರಶಸ್ತಿಯನ್ನು ಸಂಘದ ಸಂಸ್ಥಾಪಕರ ಪರವಾಗಿ ಸಹ ಸಂಸ್ಥಾಪಕರ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿಯವರ ಪರವಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಅನಿಸುತ್ತದೆ. ಧನ್ಯವಾದಗಳು.